ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ಧನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಮಸ್ತೆ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ಧನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಹಿರಿಯ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಮತ್ತು ನಿರ್ದೇಶಕರು ದೊರೆ ಭಗವಾನ್ ಸರ್ ಅವರು ಇದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸೋಣ. ನಮ್ಮ ಸಂಪೂರ್ಣ ನ್ಯೂಸ್ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಅನಂತ ಅನಂತ ವಂದನೆಗಳು. ಈ ಸಂಪೂರ್ಣ ವಾರ್ತಾವಾಹಿನಿ ಪೂರ್ಣವಾಗಿ ನಿಮಗೆ ಸೇರಿದ್ದು. ಇದು ನಿಮ್ಮಗಳ ಸೇವೆಗಾಗಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ನ್ಯೂಸ್ ಚಾನಲ್. ಇದು ನಿಮಗೆ ತೃಪ್ತಿ ತಂದರೆ ನನಗೆ ಅದೇ ಸಂತೋಷ. ನಾನು ಭಗವಂತನಲ್ಲಿ ಪ್ರಾರ್ಥಿಸೋದೇನೆಂದರೆ ಈ ಚಾನಲ್ಗೆ ಸಂಪೂರ್ಣವಾದ ಯಶಸ್ಸು ಸಿಗಲಿ, ಇದರ ವೀಕ್ಷಕರಿಂದ ಅಭಿವೃದ್ಧಿಯಾಗುತ್ತಲೇ ಇರಲಿ, ಬೆಳೀತಾನೇ ಇರಲಿ, ಹಿಮಾಲಯದ ಎತ್ತರಕ್ಕೆ ಹೋಗಲಿ ಅನ್ನೋದು ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು. ಅಲ್ಲೇ ಸಂಪೂರ್ಣದ ಸಂದರ್ಶನ ಸಂಪೂರ್ಣವಾಗಿ ಎಲ್ಲರಿಗೂ ತೃಪ್ತಿ ತಂದೆ ಎಂಬುದು ನನ್ನ ಭಾವನೆ. ಅಷ್ಟಾದಲ್ಲಿ ನಮ್ಮೆಲ್ಲರಿಗೂ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗ್ತದೆ. ಶ್ರಮ ಸಾರ್ಥಕ. ಅರಸು ಎಷ್ಟೇ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಅವರಿಗೆ ನನ್ನ ವಂದನೆಗಳು. ಸರ್, ಈಗ ನೀವು ರಾಜ್ಕುಮಾರ್ ಅವರ ಚಿತ್ರಗಳನ್ನೇ ಅತಿ ಹೆಚ್ಚು ಮಾಡಿದಿರಿ, ಅದರ ಬಗ್ಗೆ ಏನು ನಿಮ್ಮ ಅನುಭವ, ಒಂದು ನಿಮ್ಮ ಒಂದು ರಸಪೂರಿತವಾದ ಒಂದು ರಸಾನುಭವ, ರಸಾನುಭವ ಏನು? ರಸಾನುಭವ ಏನಿಲ್ಲ ಅದರಲ್ಲಿ. ಅಂತ ಮಹಾನ್ ಕಲಾವಿದನ ಜೊತೆ ಹೌದು ಕೆಲಸ ಮಾಡೋದೇ ಒಂದು ಸೌಭಾಗ್ಯ ಅನ್ಕೋಬೇಕು. ಹೌದು, ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ ಅನ್ಕೋಬೇಕು, ದೇವರು ಕೊಟ್ಟು ವರ ಅನ್ಕೋಬೇಕು, ಖಂಡಿತ ಕನ್ನಡಂಬೆಯ ಕೃಪೆ ಅನ್ಕೋಬೇಕು. ಬೇರೆ ಏನಿಲ್ಲ ಅದರಲ್ಲಿ, ವಿಶೇಷತೆ ಏನಿಲ್ಲ. ಬಟ್ ಅಂತಹ ಒಬ್ಬ ಭಾರತದ ಏನು ವಿಶ್ವದಲ್ಲೇ ಮಹಾನ್ ಕಲಾವಿದನಂತಹ ಆಗಿರ್ತಕ್ಕಂತಹ ರಾಜ್ಕುಮಾರ್ ಅವ್ರ ಜೊತೆನಲ್ಲಿ 50 ವರ್ಷಗಳ ಕಾಲ ಸತತವಾಗಿ ಸ್ನೇಹ ಬೆಳೆದಿದ್ದು, ವ್ಯಾವಹಾರಿಕವಾಗಿ ವೈಯಕ್ತಿಕವಾಗಿ ಆತ್ಮೀಯರಾಗಿ ನಡ್ಕೊಂಡಿದ್ದೀಯಲ್ಲ, ಅದು ಅದ್ಭುತವಾದ ಸಾಧನೆ, ದೇವರು ಕೊಟ್ಟ ಸಾಧನೆ. ಇಟ್ ಈಸ್ ಬೋನ್ ಆಫ್ ದ ಗಾಡ್. ಓಕೆ, ಥ್ಯಾಂಕ್ ಯು ಸರ್. ಈಗ ನಿಮ್ಮ ಚಿತ್ರಗಳು ಪ್ರತಿಯೊಂದು ಮನುಷ್ಯನ ನಂದೇ ಕಥೆಯೇನೋ ಅನ್ನೋ ಒಂದು ರೀತಿಯಲ್ಲಿ ಕಾಡ್ತಿರ್ತವೆ ಮನಸ್ಸಿನಲ್ಲಿ. ಆ ಚಿತ್ರ ನೋಡಿಬಿಟ್ರೆ, ಓ ಇದು ನಂದೇ ಕಥೆಯ, ನಾನು ಹೀಗೆ ಮಾಡಿದ್ನಲ್ಲ ಆ ಥರ. ಅದರಲ್ಲೂ ಕಸ್ತೂರಿ ನಿವಾಸ ಅನ್ನೋದು ತುಂಬ ಮನುಷ್ಯನ ಒಂದು ರೀತಿ ಇದು ಮಾಡಿಬಿಡ್ತದೆ, ಅವನ ಮನಸ್ಸನ್ನು ಕಲಕಿ ಹಾಕಿಬಿಡ್ತದೆ. ಅದರ ಅನುಭವ ಹೇಗೆ ಅದು ಕಸ್ತೂರಿ ನಿವಾಸದ್ದು? ಕಸ್ತೂರಿ ನಿವಾಸ ಏನಿಲ್ಲ, ಅದು ಇಟ್ಸ್ ಅನ್ ಐಕಾನಿಕ್ ಫಿಲ್ಮ್ ಅಷ್ಟೇನೆ. ದಿ ಹೋಲ್ ಕ್ರೆಡಿಟ್ ಗೋಸ್ ಟು ರಾಜ್ಕುಮಾರ್. ಮೊದಲನೇದಾಗಿ ಕತೆ, ಅದನ್ನ ಜಿ ಬಾಲಸುಬ್ರಹ್ಮಣ್ಯನ್ ಅವರು ಶಿವಾಜಿ ಗಣೇಶನ್ ಮಾಡಿದ ಕತೆ, ಅದು ತಮಿಳು ಕತೆ. ಅದನ್ನ ಅಕಸ್ಮಾತ್ ನಮ್ಮ ಉದಯ್ ಶಂಕರ್ ಅಂಡ್ ಶರದಪ್ಪ ರಾಜ್ಕುಮಾರ್ ತಮ್ಮ ಆ ಕಥೆಯನ್ನು ಕೇಳಿ ತಕ್ಷಣ ನಮ್ಮ ಹತ್ರ ಕೋಡ್ ಬಂದು, ಈ ಕತೆ ತುಂಬಾ ಚೆನ್ನಾಗಿದೆ, ಇದನ್ನ ಮಾಡೋದಕ್ಕೆ ನೀವೇ ಲಾಯಕ್ ಅದು ಅಂತ ಹೇಳ್ಬಿಟ್ಟು ನಮ್ಗೆ ಅಷ್ಟೊತ್ತಿಗೆ ನಾವು ಇದೆಲ್ಲ ಮಾಡ್ಬಿಟ್ಟಿದ್ವಿ. ಚೇಟ್ರಬಲೆ ಇದೆಲ್ಲ ಚೇಟ್ರಬಲೆ ಗೋವಾ ಜಾಕ್ ಪಾಟ್ ಎಲ್ಲ ಆಗಿದ್ರಿಂದ ನೀವೇ ಸಮರ್ಥಿರೋದಕ್ಕೆ ಅಂತ ಮಂತ್ರಾಲಯ ಮಹಾತ್ಮೇನು ಮಾಡಿದ್ವಿ, ಸಂಧ್ಯಾರಾಗ ಮಾಡಿದ್ವಿ, ಚಂದ್ರಳ್ಳಿ ತೋಟ ಮಾಡಿದ್ರೆ ನೀವೇ ಸಮರ್ಥರ ಕಣೆ, ಇದಕ್ಕೆ ನೀನ್ ಯಾರು ಮಾಡೋಕ್ ಆಗಲ್ಲ ಈ ಕತೆಗೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಇನ್ಸಿಸ್ಟ್ ಮಾಡಿದ್ರು. ರಾಜ್ಕುಮಾರ್ ಬ್ರದರ್ ವರದಪ್ಪ ಇವರು ಉದಯ ಶಂಕರ್ ಇಬ್ಬರು. ನಾವು ಕತೆ ಕೇಳಿದಾಗ ನಮ್ಗೆ ತುಂಬಾ ಇಂಪ್ರೆಸ್ ಆಗೋಯ್ತು. ಇಂಪ್ರೆಸ್ ಆಗಿ ನಾವು ಇಮಿಡಿಯೇಟ್ ಆಗಿ ರೈಟ್ಸ್ ತಗೊಂಡ್ವಿ ಅದ್ರದ್ದು. ಅವ್ರಿಗೆ ಅವ್ರಿಗೇನೋ ಕೊಡ್ಬೇಕಾಗಿತ್ತು, ಅವ್ರಿಗೆ ಬೇರೆಯವ್ರಿಗೆ ಯಾರಿಗೋ ಮಾರಿದ್ರು, ಆ ಮಾರಿದ್ದೆ ಹೊರತು ನಾವು ಅದನ್ನ ವಾಪಸ್ ತಗೊಂಡು, ಹಾಗೂ ಇವಾಗ ವರದಪ್ಪ ಹೋಗಿ ರಾಜ್ಕುಮಾರ್ ಹತ್ರ ಕತೆ ಹೇಳಿದ್ದಾನೆ.
ಕತೆ ಹೇಳ್ಬಿಟ್ಟು ಹೇಳುವಾಗ ಏನ್ ಹೇಳಿದೆ, ಶಿವಾಜಿ ಗಣೇಶನ್ ಮಾಡಿದ ಕತೆ ಇದು, ಅವ್ರು ಬೇಡ ಅಂದಿದ್ದಕ್ಕೆ ನಮಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ರಾಜ್ಕುಮಾರ್ ಶಿವಾಜಿ ಗಣೇಶನ್ ಅಂತ ಒಬ್ಬ ಮಹಾನ್ ನಟ, ಅವ್ರು ತುಂಬಾ ಗೌರವ ಶಿವಾಜಿ ಗಣೇಶ್ ಅಂತ ಮಹಾನ್ ನಟ ಕೇಳಿದ್ವಿ. ಮಹಾನ್ ನಟ ಬೇಡ ಅಂದ್ರವಾಗ ನಾನು ಹೇಗ್ ಮಾಡ್ಲಿ ಅಂತ ಕೇಳಿದಾಗ, ಇಲ್ಲ ಇದನ್ನ ನೀನ್ ಮಾಡು ಅಂತ ಹೇಳಿದಾಗ, ಅವ್ರಿಗೂ ಅವನು ಅವನು ಹಾಕಿದ್ದು ಲಕ್ಷ್ಮಣ್ ರೇಖೆ ವರ್ದಪ್ಪ ಹಾಕೋದು ಯಾವಾಗ್ಲೂ ಲಕ್ಷ್ಮಣ್ ದಾಟಲ್ಲ ಅವ್ರು, ತಮ್ಮನ್ ಕಂಡ್ರೆ ಅಷ್ಟು ಅಭಿಮಾನ. ಅವ್ರು ಹೇಗೆ ವಿಷ್ಣು ಆದಿಶೇಷ ಇದ್ರು ಹಾಗೆ ರಾಜ್ಕುಮಾರ್ ಅಂಡ್ ವರ್ದಪ್ಪ, ಅದು ಈಗ ಅವತಾರ ಅವ್ರದ್ದೇನೆ ಅಂತ ಕಾಣಿಸುತ್ತೆ. ನನಗೇನ್ ಗೊತ್ತು, ದೈವಾಂಶ ಸಂಭೂತರು ಅನುಮಾನ ಇಲ್ಲ, ದೈವಾಂಶ ಅಲ್ಲಿದ್ದೆ ಆದಿಶೇಷನ ಇರಬಹುದು 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 ಗೊತ್ತಿಲ್ಲ. ಯಾಕಂದ್ರೆ ಪ್ರತಿ ಅವತಾರದಲ್ಲೂ ವಿಷ್ಣುವಿಗೆ ಆದಿಶೇಷ ಅಣ್ಣನ ತಮ್ಮನ ಆಗಿರ್ಬೇಕಲ್ಲ, ಏನೋ ಆಗಿರ್ತಾನೆ. ಇದರಲ್ಲಿ ಕೃಷ್ಣ ಅವತಾರದಲ್ಲಿ ಅಣ್ಣ, ರಾಮ ಅವತಾರದಲ್ಲಿ ತಮ್ಮ ಆಗಿರ್ತಾನೆ. ಹೀಗೆ ಪ್ರತಿಯೊಂದರಲ್ಲೂ ಒಂದೊಂದು ಇದು ಜೊತೆ ಇರುತ್ತೆ. ಹಾಗಿರುವಾಗ ಅವ್ರು ದಾಟ್ಲಿಲ್ಲ, ಅವ್ರು ಸರಿಯಪ್ಪ ನಿನ್ನ ಇಷ್ಟ ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ಅದನ್ನ ಅವ್ರು ಯಾವಾಗ್ಲೂ ಅಷ್ಟೇ ರಾಜ್ಕುಮಾರ್ ಅವ್ರಿಗೆ ಒಂದು ದೊಡ್ಡ ಗುಣ ಎಂದ್ರೆ ಒಂದು ಪಾತ್ರವನ್ನ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟ ಮೇಲೆ ಆ ಪಾತ್ರಕ್ಕೆ ಜೀವ ತುಂಬುತ್ತಾರೆ. ಆ ಜೀವ ತುಂಬಿದಾಗೆ ಅದೇ ಕಸ್ತೂರಿ ನಿವಾಸಕ್ಕೆ ಅದರ ಐಕಾನಿಕ್ ಫಿಲ್ಮ್ ಆಗೋದಕ್ಕೆ ಅದು ಇನ್ನು 100 ವರ್ಷಗಳ ಕಾಲ ಹೋದನ್ನು ಮರಿದೇ ಇರ್ತಕ್ಕಂತ ಚಿತ್ರ ಆಗ್ಬೇಕಾದ್ರೆ ಅವರ ಶ್ರಮ ಕಾರಣ. ನಮ್ಮ ಒಂದು ನಾವು ಅವ್ರನ್ನ ಅವ್ರನ್ನ ತೋರಿಸಿದೀವಿ ಅಷ್ಟೇನೆ ಹೊರತು ಟೆಕ್ನಿಕಲ್ ಆಗಿ ನಾವು ತೋರಿಸಿದೀವಿ ಹೊರತು ಪ್ರತಿಭೆಯನ್ನು ಪ್ರಕಾಶಕ್ಕೆ ತಂದವ್ರು ಅವ್ರು. ಆ ಕ್ಯಾರೆಕ್ಟರ್ ಏನೇನಿತ್ತು ಅದ್ರ ಒಳಗಡೆ ಇದು ಪೂರ್ಣ ಏನಿದೆ ಆ ಪೂರ್ಣವನ್ನ ತಗೊಂಡ್ಬಂದು ಪ್ರೇಕ್ಷಕರಿಗೆ ಸಿಹಿಯಾಗಿ ಊಟವನ್ನು ಮಾಡಿಸಿದ್ದು ರಾಜ್ಕುಮಾರ್. ಅಟ್ಲೀಸ್ಟ್ ಅದು ಕ್ಯಾಟರಿಂಗ್ ಮಾಡಿದ್ ನೀವು, ಊಟ ಇತ್ತು ಊಟ ಇತ್ತು. ಅದಕ್ಕೆ ಉದಯ ಶಂಕರ್ ಅವ್ರದ್ದು, ಆಮೇಲೆ ವೆಂಕಟೇಶ್ ಅವ್ರದ್ದು ಸಂಗೀತ, ಉದಯ ಶಂಕರ್ ಅವ್ರ ಸಾಹಿತ್ಯ, ಇವುಗಳೆಲ್ಲ ತುಂಬಾ ಚೆನ್ನಾಗಿದ್ದರಿಂದ ಇಟ್ಸ್ ಅ ಟೀಮ್ ವರ್ಕ್. ನಾವು ಮಾಡಿದ್ವಿ ಅಂತ ನಾವೇನು ಹೇಳಲ್ಲ. ರಾಜ್ಕುಮಾರ್ ಅವರು ಇದ್ರು, ಜಯಂತಿ ಅವ್ರು ಇದ್ರು, ಅಶ್ವತ್ ಇದ್ರು, ಕಲಾವಿದರು ಸರ್ ಹಾಗೇನು ಒಂದು 10 ಜನ ಒಳ್ಳೊಳ್ಳೆ ಕಲಾವಿದರು, 10 ಜನ ಡೈರೆಕ್ಟರ್ಗಳು, ಹೀರೋ ಒಬ್ಬನೇ ಅಲ್ಲ, 10 ಜನ ಒಂದು ಮ್ಯೂಸಿಕ್ ಡೈರೆಕ್ಟರ್ ಇಷ್ಟೇ. ಈಗ ಈ ಸರ್ಕಲ್ ನಲ್ಲೇ ಓಡಾಡ್ತಾ ಇತ್ತು ಕಥೆಗಳು ಅಷ್ಟೇ. ಕಾದಂಬರಿಕಾರರು ಒಂದು 20-25 ಜನ ಕಾದಂಬರಿಕಾರರು ಒಳ್ಳೊಳ್ಳೆ ಕಥೆಗಳನ್ನು ಬರೀತೇನೆ. ಅನಕ್ರು ಆಗಿರ್ಬೋದು, ತರಾಸು ಆಗಿರಬಹುದು, ಅಲ್ಲ ಅವರು ನವೋದಯ ಸಾಹಿತ್ಯದ ಒಂದು ಪರಿಚಾರಕರಾಗಿ ಬಂದ್ರಲ್ಲ ಅವರು. ಅವರುಗಳು ನಮ್ ಯಾಕೆ ಅವ್ರ ಕಥೆಗಳಲ್ಲೆಲ್ಲ ಸತ್ವ ಇತ್ತು ಅಂತಂದ್ರೆ, ಅವರು ತಮ್ಮ ಸುತ್ತಮುತ್ತಲ ಇರತಕ್ಕಂತಹ ಜನಗಳ ಜೀವನವನ್ನ ಅದನ್ನೇ ಹೇಳಿದ್ರು ರೂಪದಲ್ಲಿ ಜೀವನಕ್ಕೆ ಒಂದು ಜೀವ ಕೊಟ್ಟು ಜನ ಬದುಕಿನ ರೂಪದಲ್ಲಿ ಜನರ ಬದುಕನ್ನ ಚಿತ್ರಿಸಿದ್ರು. ಅದನ್ನ ನಾವೇ ಅವ್ರ ಅಕ್ಷರ ರೂಪದಲ್ಲಿ ಕೊಟ್ಟಿದ್ದನ್ನ ನಾವು ಚಿತ್ರೀಕರಣ ಮಾಡ್ಕೊಳ್ತಿದ್ವಿ ನಮ್ಮ ಮೈಂಡ್ ಅಲ್ಲಿ ನಿರ್ದೇಶಕರ. ಅದನ್ನ ಮಾಡ್ಕೊಂಡಾಗ ನಮ್ಮ ಮೈಂಡ್ ಅಲ್ಲಿ ಪುಸ್ತಕ ಓದೋವಾಗ ನಮ್ಮ ಮೈಂಡ್ ಅಲ್ಲಿ ಪಿಕ್ಚರ್ ಓಡೋದು, ನಮ್ಮ ಮೈಂಡ್ ಅಲ್ಲಿ ಪಿಕ್ಚರ್ ಓಡಿದಾಗ ಇದಕ್ಕೆ ಯಾರೇ ಸೂಕ್ತವಾದ ಒಂದು ಇವನು ಅಂತಂದ್ರೆ ರಾಜ್ಕುಮಾರ್. ಅದ್ರಿಂದಾಗಿ ಆತರ ಕತೆಗಳು ಬರೋದಕ್ಕೆ ಆತರ ಒಂದು ನೀವು ಹೇಳಿದ್ರಲ್ಲ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಿದ್ವಿ. ಒಳ್ಳೊಳ್ಳೆ ಚಿತ್ರ ಸಾಂಸಾರಿಕ ಕಥೆಗಳು ಬಹಳ ಕಾದಂಬರಿಗಳಾಗಿ ಬರ್ತಾ ಇದ್ದಿದ್ವಿ. ಅದರಲ್ಲಿ ಕ್ರೌಢ್ಯ ಇರ್ತಾ ಇರ್ಲಿಲ್ಲ, ಬೇರೆ ಒಂದು ದ್ವೇಷ ಇರ್ತಾ ಇರ್ಲಿಲ್ಲ, ಎಲ್ಲದೂ ಒಂದು ಸಾಂಸಾರಿಕ ಮಾನವತಾವಾದದ ಬೇಸ್ ಮೇಲೆ ಬಂದ ಕಥೆಗಳು. ಮಾನವತಾವಾದ ಅದರಲ್ಲಿ ಇರ್ತಾ ಇತ್ತು, ಮನುಷ್ಯತ್ವ ಇರ್ತಾ ಇತ್ತು ಪ್ರತಿಯೊಂದು ಇದರಲ್ಲೂ. ಅದರಿಂದಾಗಿ ನಿಮಗೆ ಅದು ಜನಗಳಿಗೆ ಪ್ರೀತಿ ಮಾಡೋದಕ್ಕೆ ಚಿತ್ರಗಳನ್ನ ಪ್ರೀತಿಸೋದಕ್ಕೆ ಕಾರಣ ಏನು ಅಂದ್ರೆ ನೈಜತೆ. ನನ್ನ ವೈಯಕ್ತಿಕ ಅನುಭವ ಈ ಕಸ್ತೂರಿ ನಿವಾಸ ನೋಡಿದೆ ಒಂದ್ಸಾರಿ, ನಮ್ಮ ಅಜ್ಜನ ಕಥೆ ಇದು ಅನ್ನಿಸ್ತು ನನಗೆ. ನಮ್ಮ ಅಜ್ಜ ಹಾಗೆ ಬಾಳಿದ್ರಂತೆ, ಹೇಳ್ತಿದ್ರು ನಮ್ಮೂರಲ್ಲಿ ಕಥೆನ, ನನಗಿದು ನಮ್ಮ ಅಜ್ಜನ ಕಥೆ ಅನ್ನಿಸ್ತು. ಅಂದರೆ ಅಷ್ಟು ಆತ್ಮೀಯವಾಗಿ ಅಷ್ಟು ಹತ್ರ. ಅದಕ್ಕೆ ನಾನು ಕಸ್ತೂರಿ ನಿವಾಸದ ಬಗ್ಗೆ ನಿಮ್ಮನ್ನು ಕೇಳಿದ್ದು. ಬಂದು ನಮ್ಮ ಕಸ್ತೂರಿ ನಿವಾಸ ಆದ್ಮೇಲೆ ಬಹಳ ಜನಗಳು ಅವರ ಸಂಪಾದನೆಯ ಬಹುಭಾಗವನ್ನು ದಾನ ಮಾಡಿಕೊಟ್ಟಿದ್ದಾರೆ. ಹೌದು, ಫಾರ್ ಎಕ್ಸಾಂಪಲ್ ಅಜಿಮ್ ಪ್ರೇಮ್ಜಿ. ಹ್ಮ್ ಅವ್ರು ನೋಡಿ ಅವರು ಸಂಪಾದನೆ ಮಾಡಿರೋದ್ರಲ್ಲಿ 80% ಇದು
ಕೊಡ್ತಾರೆ ಬಿಲ್ ಗೇಟ್ಸ್ 80% ಕೊಡ್ತಾರೆ ಜನರ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾರೆ ಎಲ್ಲ ಲೋಕ ಕಲ್ಯಾಣ ರಾಜ್ಕುಮಾರ್ ಅವರ ಕ್ಯಾರೆಕ್ಟರ್ ಅದು ಪ್ರೇರೇಪಣೆ ಮಾಡ್ತಾ ಇತ್ತು ಸಮಾನಾಂತರವಾದ ಆಮೇಲೆ ಅಣ್ಣ ಅವರು ಈ ಸಂಭಾವನೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊತಿರಲಿಲ್ಲ ಅಂತ ಒಂದು ಸಂಭಾವನೆ ಮಾತಾಡ್ತಾ ಇದ್ದಿಲ್ಲ ಭರತಪ್ಪ ಆಮೇಲೆ ಭರತಮ್ಮ ರಾಜ್ಕುಮಾರ್ ಬಟ್ ಭರತಮ್ಮರಾಗ್ಲಿ ರಾಜ್ಕುಮಾರ್ ಅವರಾಗ್ಲಿ ಇಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತ ಹೇಳೋರು ಹೊರಟು ಈಗ ಕೊಡ್ಲಿಲ್ಲ ಅಂತಂದ್ರೆ ಬಲವಂತ ಮಾಡ್ತಾರೆ ಒಂದು ರೇಟ್ ಫಿಕ್ಸ್ ಮಾಡೋರು ಅಣ್ಣ ಮೂರ್ ಕಾಸು ಅವ್ರ ತಲೆ ವ್ಯವಹಾರಕ್ಕೆ ತಲೆನೇ ಆಗ್ತಾ ಇರ್ಲಿಲ್ಲ ತಾನಾಯ್ತು ತನ್ನ ಕಥೆ ಆಯ್ತು ಪಾತ್ರವಾಯ್ತು ಅಷ್ಟೇನೆ ಬೇರೆ ಏನಿಲ್ಲ ಇವರು ಮಾತ್ರ ಯಾರು ವರದಪ್ಪ ವರದಪ್ಪ ಮತ್ತು ಭರತಮ್ಮರು ವ್ಯವಹಾರ 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 ಬೇಕು ಏನ್ ನೀವು ಸಂಸಾರ ಅಂದ್ರೆ ಏನು ಕಟುವಾಗಿರ್ಲಿಲ್ಲ ಕಟ್ಟುನಿಟ್ಟಾಗಿರ್ಲಿಲ್ಲ ಭಾಷೆನಲ್ಲಿ ಆಗ್ಲಿ ಮಾತಿನಲ್ಲಿ ಆಗ್ಲಿ ಕಟುವಾಗಿರ್ಲಿಲ್ಲ ಕಟ್ಟುನಿಟ್ಟಾಗೂ ಇರ್ತಾ ಇರ್ಲಿಲ್ಲ ಬಟ್ ರಾಜ್ಕುಮಾರ್ ಅವ್ರನ್ನ ಹಾಕೊಂಡ್ ಪಿಕ್ಚರ್ ಮಾಡಿದವರೆಲ್ಲ ನನಗೆ ತಿಳಿದ ಮಟ್ಟಿಗೆ ಯಾರು ಒಪ್ಕೊಂಡಿದ್ದಂತ ಸಂಭಾವನೆ ಕೊಡದೇ ಇರೋ ನಿದರ್ಶನಗಳು ಬಹಳ ಕಮ್ಮಿ ಅಂತ ಅನ್ಸುತ್ತೆ ಬಹಳ ಕಮ್ಮಿ ಇಲ್ವೇ ಇಲ್ಲ ಅಂತಂದ್ರೆ ಹೇಳ್ಬೋದು ವೀಕ್ಷಕರೇ ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು